ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ ಸೊರಗಿದೆ ಈ ಮೊಗವೇಕೆ. ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಚಪ್ಪಾಳೆ ಹೊಡೆರು. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೆ ಇಲ್ಲ, ಸವಿಯಾದ ಮಾತನ ಹಿಂದೆ ಕಾಣೆನ. ನಿನ್ನ ಕನಸು ನಾನು ಬಲ್ಲೆ, ನಿನ್ನ ವಿಷಯ ಎಲ್ಲ ಬಲ್ಲೆ. ನೀನೇನು ಹೇಳದೆ ನಾನೆಲ್ಲ ಹೇಳಲೆ. ಏ ನಿಂತ ನಾಚಿಕೆ ಕಣ್ಣೀರು ಹೇತಕೆ, ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀ ಇರದೆ ಬಾಳಲಾರೆ. ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಹಾಸರೆ. ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ ಓದಿದೆ ಈ ಮೊಗವೇಕೆ. ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಧನ್ಯವಾದ. ಕಲಾವಿದ ಕನಸುಗಾರ ನಮ್ಮ ಪಾಲಕ್ಷ ಸಾರಿಗೆ ಸಂಗೀತ ಪ್ರಿಯ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಕಾವೇರಿ ಏಕೆ ಹೊಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ. ಬಳಿ ಸೇರದೆ ಮಾತಾಡದೆ ಹೀಗೇಕೆ ನಡುವೆ, ನನ್ನಲ್ಲೇಕೆ ಕೋಪವು, ನೀನೆ ನನ್ನ ಜೀವವು. ನಿನಗಂದು ಕಿವಿ ಮಾತು ಇದಬಾರೆ, ಕಾವೇರಿ ಏಕೆ ಹೊಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ. ಬಳಿ ಸೇರದೆ ಮಾತಾಡದೆ ಹೀಗೇಕೆ ನಡುವೆ. ಬಿಸಿಲಲ್ಲಿ
ಕನಸಲ್ಲಿ ಬಾಯಾರಿ ಓಡಿ ಬಂದೆನು, ನನ್ನ ದಾಹ ಮುಗಿದಾಗ ಜಾರಿಕೊಳ್ಳುವೆನು. ದೇವಿ ಕನಿಕರಿಸು ಅರಕ್ಷಣ, ಬಲ್ಲೆ ನಿನ್ನ ಮನವನ. ನಿನ್ನ ಅಂದ ಇನ್ನೆಲ್ಲ ನಾನು ಕಾಣೆನು, ನಿನಗಾಗಿ ಈ ನನ್ನ ಜೀವ ಕೊಡುವೆನು. ನನ್ನ ಹೃದಯವನ್ನು ಅರಿಯಯ, ನನ್ನ ಪ್ರೇಮ ಬಯಸಯ. ಈ ಮೌನ ಸರಿಯಲ್ಲ ಬಳಿ ಬಾಬಾ, ನನ್ನಾಸೆ ನಿನಗೆ ಇಲ್ಲವೇ. ನಾನಿನ್ನ ನಲ್ಲ ನಲ್ಲವೇ, ನಿನಗಾಗಿಯೇ ನಾ ಬಾಳುವೆ. ಸಂದೇಹ ಬೇಡವೇ, ನೀ ಹೀಗೆ ಹೋದರೆ ಈರುಳೆಲ್ಲ ತೊಂದರೆ. ಸುಖ ನಿದ್ರೆ ಬರದಲ್ಲ ಬಳಿ ಬಾರೆ, ಕಾವೇರಿ ಏಕೆ ಹೊಡುವೆ. ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಳಿ ಸೇರದೆ ಮಾತಾಡದೆ ಹೀಗೇಕೆ ನಡುವೆ. ಸರಗೆಳೆದು ಆಟವಾಡಲು, ಮೈ ಅಂದ ಕಂಡಾಗ ಕಣ್ಣು ಹಾಕಲು. ಏಕೆ ದುರ ದುರನೆ ನೋಡುವೆ, ನನ್ನ ಕಂಡು ಸಿಡುಕುವೆ. ಕವಿಯಾಗಿ ನಿನಗೊಂದು ಕವಿತೆ ಹಾಡಲೆ, ಋಷಿಯಾಗಿ ಬಳಿಯಲ್ಲೇ ಧ್ಯಾನ ಮಾಡಲೆ. ಇಲ್ಲೇ ನದಿಯೊಳಗೆ ಮುಳುಗಲೆ, ಹೇಳೇ ನನ್ನ ಚಂಚಲೆ. ನೋಡಿಲ್ಲಿ ಯಾರಿಲ್ಲ ಬಳಿ ಬಾಬಾ, ಕಾವೇರಿ ಏಕೆ ಹೊಡುವೆ. ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಳಿ ಸೇರದೆ ಮಾತಾಡದೆ ಹೀಗೇಕೆ ನಡುವೆ. ನನ್ನಲ್ಲೇಕೆ ಕೋಪವು, ನೀನೆ ನನ್ನ ಜೀವವು. ನಿನಗೊಂದು ಕಿವಿ ಮಾತು ಇದ ಬಾರೆ, ಕಾವೇರಿ ಏಕೆ ಹೊಡುವೆ. ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಳಿ ಸೇರದೆ ಮಾತಾಡದೆ ಹೀಗೇಕೆ ನಡುವೆ. ಲಾ Thank you. Thank you. Thank you. Rukamma na noorarallu namma oore ooramma Hey rukamma ನೂರು ಮಾತು ಕೇಳಿ ಬಂದೆ ರುಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕಮ್ಮ ನಮ್ಮ ಊರೇ ಊರಮ್ಮ. ಹೇ ರುಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು. ಜೀವ ನೀಡು ಅಂದರು ನೀಡುವೆನ. ಏರುಕಮ್ಮ ನಮ್ಮ ಊರೆ ಊರಮ್ಮ. ಏರುಕಮ್ಮ ನಮ್ಮ ಮಾತೆ ಮಾತಮ್ಮ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗೋ ಭೂಮಿಯಲ್ಲಿ ಮಿನುಗು ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಕ್ಲಾಸ್ ಪ್ಲೇ ಚಪ್ಪಾಳೆ ಬರಲಿ.
ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿಯಲ್ಲೂ ಇಲ್ಲ. ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ. ರುಗಮ್ಮ ಏಳು ಕೆರೆಯ ನೀರು ಕುಡಿದೆ ರುಗಮ್ಮ, ಏಳರಲ್ಲೂ ನಮ್ಮ ನೀರೇ ನೀರಮ್ಮ. ಹೇ ರುಗಮ್ಮ, ಹೇ ಹೇ ರುಗಮ್ಮ, ಹೇ ರುಗಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಗಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನ. ಹೇ ರುಗಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಗಮ್ಮ, ನಮ್ಮ ಮಾತೆ ಮಾತಮ್ಮ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇದ್ದಿರೋ ಊರೇ ಇದು. ಅರರರೇ ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿ ಇರೋ ಊರೇ ಇದು. ನನ್ನ ಕಣ್ಣಿಗೇನಾದರೂ ನನಗೆ ತಾನೇ ನೋವು, ನನ್ನ ಮಣ್ಣಿಗೇನಾದರೂ ನನಗೆ ತಾನೇ ನೋವು. ರುಗಮ್ಮ ನೂರು ತರದ ಹೂವು ನೋಡಿದೆ ರುಗಮ್ಮ, ನೂರರಲ್ಲೂ ದುಂಡು ಮಲ್ಲಿಗೆ ಮೊದಲಮ್ಮ. ಹೇ ರುಗಮ್ಮ, ಹೇ ಹೇ ರುಗಮ್ಮ, ಹೇ ರುಗಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಗಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡು ಅಂದರೂ ನೀಡುವೆನ. ಹೇ ರುಗಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಗಮ್ಮ, ನಮ್ಮ ಮಾತೆ ಮಾತಮ್ಮ. ಥ್ಯಾಂಕ್ ಯು. ಈ ಎವರ್ಗ್ರೀನ್ ಸಾಂಗ್ ಬರ್ತಾ ಇದೆ ನಮ್ಮ ಪಾಲಕ್ಷ ಸರ್ ಅವರ ಧ್ವನಿಯಲ್ಲಿ. ಯಾರೇ ನೀನು ರೋಜಾ ಹೂವೆ, ಓವರ್ ಟು ಯು ಸರ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ. ಹೇಳಿ cheer up everybody, everybody. Nikhil sir please come on the stage, come on, come on. Nikhil sir yaar neenu roja hue yaar neenu mallige hue ele ho chaluve chaluvina hue ಸೌಗಂಧ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ, ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ, ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಹೇ ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. Nikhil sir, sir, please, please come on the stage. Come
ಮಣಿಪುರಿಯಲ್ಲಿ ರಾಜ್ಯಮಟ್ಟಕ್ಕೆ ಆಗಿರ್ತಕ್ಕಂತ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಡ್ಯಾನ್ಸ್ ಮಾಡಿ ಸರ್. ಕಮಾನ್ 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 ಬರ್ಲಿ ಸರ್, ಬರ್ಲಿ ಸರ್. ಚಪ್ಪಾಳೆ ಚಪ್ಪಾಳೆ ಬರ್ಲಿ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಅರೆ ರಪ್ಪ ಪಪ್ಪ 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 ಚಾಲಿ ಮಾಡು, ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. Come on, step, step, step. Please, cheer up, please, claps. Claps, please. ಜೋರಾಗಿ ಚಪ್ಪಾಳೆ ಚಪ್ಪಾಳೆ ಬರಲಿ, ಚಪ್ಪಾಳೆ. ನಾನು ಹುಡುಗರಿಗೆ ಕರಿಮ ಕಳ್ಳ ನಾನು, ಕಳೆಯಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ ನಲ್ಲಿ, ಸ್ನೇಹವೆಂಬ ಲೌಲಿ ರಾಕೆಟ್ ನಲ್ಲಿ, ಹೇಳಿ ಹಾಡೋ ಪ್ರೇಮಿ ನಾನು. ರಿಷಬಪ್ಪ ಬರಿ ಬಪ್ಪ ಬರಿ ಬರುವ, ಶಮಪ್ಪ ಬರಿ ಬಪ್ಪ ಬರಿ ಬರುವ, ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. ಸೌಂದರ್ಯ ಹೆಂಗಲ್ಲಿ ತುಂಬಿಕೊಂಡಿದ್ದಂತೆ, ಸೌಂದರ್ಯ ಹೆಂಗಲ್ಲಿ ತುಂಬಿಕೊಂಡಿದ್ದಂತೆ, ಲಲ್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 
ಬಿಡಲ. ಬರಲಿ ಡ್ಯಾನ್ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಅದ್ವಿತೀಯ ಅವಳು ಈಗ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದ್ದಾರೆ, ಪ್ರೋತ್ಸಾಹಿಸಿ. ಬಂಗಾರದಿ ಹರಿಮರ್ದಿನಿ ಈ ಭಾರತಿ ಬಂಜೆಯುತಾನಲ್ಲ, ಈ ಮಾತೆಯ ಸಂತಾನದಿ ನಾವೇಡಿಗಳಲ್ಲ, ಈ ಮಾತೆಯ ಸಂತಾನದಿ ನಾವೇಡಿಗಳಲ್ಲ. ಭ್ರಾತೃತ್ವವೇ ಸ್ವಧರ್ಮವೇ ಶಾಂತಿಯು ಮೈ ತಳೆದು, ಭ್ರಾತೃತ್ವವೇ ಸ್ವಧರ್ಮವೇ ಶಾಂತಿಯು ಮೈ ತಳೆದು. ಜನಕಿಯುವ ಸಂದೇಶವ ಕೇಳಿರಿ ಕಿವಿ ತೆರೆದು, ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ, ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ. ಪುಟ ಪುಟದಲ್ಲಿ ಪುಟಿದೇದಿದೆ ವೀರರ ಸಂದೇಶ, ವೀರರ ಸಂದೇಶ. ನೆರೆ ನಾಡಿನ ಒಂದಂಗುಲ ನೆಲದಾಸೆಯೂ ಇಲ್ಲ, ನೆರೆ ನಾಡಿನ ಒಂದಂಗುಲ ನೆಲದಾಸೆಯೂ ಇಲ್ಲ. ನಮ್ಮಲ್ಲಿಯ ಸೂಜಿಯ ಮೊನೆ ನೆಲ ಕೊಡುವವರಿಲ್ಲ, ನಮ್ಮಲ್ಲಿಯ ಸೂಜಿಯ ಮೊನೆ ನೆಲ ಕೊಡುವವರಿಲ್ಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಈ ದೇಶ,
ನೆಲ ನಮ್ಮದು ಜಲ ನಮ್ಮದು ನಮ್ಮದು ಈ ದೇಶ ಗಿರಿ ನಮ್ಮದು ಜರಿ ನಮ್ಮದು ನಮ್ಮದು ಈ ದೇಶ ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ ವೀರರ ಸಂದೇಶ ತಲೆ ಬಾಗುತ ಶರಣೆಂಬುದು ನಮಗೋಗದು ಸಲ್ಲ ತಲೆ ಬಾಗುತ ಶರಣೆಂಬುದು ನಮಗೋಗದು ಸಲ್ಲ ಶರಣೆನ್ನುತ ಬಂದವರನ್ನು ಕೈ ಬಿಡುವವರಿಲ್ಲ ಶರಣೆನ್ನುತ ಬಂದವರನ್ನು ಕೈ ಬಿಡುವವರಿಲ್ಲ ಇದು ಕೇವಲ ಕವಿ ಕಲ್ಪನೆ ಬಣ್ಣದ ಮಾತಲ್ಲ ಇದು ಕೇವಲ ಕವಿ ಕಲ್ಪನೆ ಬಣ್ಣದ ಮಾತಲ್ಲ ಇದು ಸತ್ಯವು ಇದು ನಿತ್ಯವು ಪ್ರೇಕ್ಷೆಯು ಇಲ್ಲ ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ ವೀರರ ಸಂದೇಶ ವೀರರ ಸಂದೇಶ ಧನ್ಯವಾದಗಳು ಕುಮಾರಿ ಅದ್ವಿಕಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗುತ್ತೆ ಮಾನ್ಯ ರಾಜ್ಯಾಧ್ಯಕ್ಷರು ಜೊತೆಗೆ ನೂತನವಾಗಿ ಆಯ್ಕೆಯಾದಂತಹ ಸಂಸದರು ಮತ್ತು ವಿಧಾನ ಪರಿಷತ್ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಈ ಕಾರ್ಯಕ್ರಮ ಸುಮಾರು 7:30 ಮಟ ನಡೆಯುತ್ತೆ ರಾತ್ರಿ ಊಟದ ವ್ಯವಸ್ಥೆನೂ ಇದೆ ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಹನಶೀಲರಾಗಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಈಗ ತಮ್ಮ ಹೆಸರು ವಿಜಯ್ ಕುಮಾರ್ ಅವರಿಂದ ಒಂದು ಗೀತೆ ಅದಾದ ನಂತರ ಕುಮಾರಿ ಸಾರಿಕಾರ್ ಅವರು ಹಲೋ ಸಾಗರಿಕಾರ್ ಅವರಿಂದ ಭಕ್ತಿ ಗೀತೆ ಹಲೋ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆ ನಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ ಆಕಾಶ ನಾನಾದೆ ನಾ ಹೃದಯವೇ ನಿನ್ನ ಹೆಸರಿಗೆ ನಿನ್ನ ಹೆಸರಿಗೆ ಬರೆದೆ ನನ್ನೆ ನಾ ಹಲೋ ಕಣ್ಣಿನಲ್ಲಿ ಹಾಸೆ ಹಂಕುರಿಸಿ ಪ್ರಥಮಗಳ ಪಲ್ಲವಿಸಿ ಹೃದಯಗಳ ತೀರ ಸಂಚರಿಸಿ ಹೃದಯಗಳು ಜಿಂಕರಿಸಿ ಪ್ರಣಯದ ಹಾಡಾದೆನ ಋತುವಲಿ ಒಂದಾದೆನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ
ಮೋಡಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ ಪ್ರಣಯದ ಆರಾಧನ ಋತುವಿನ ಆಲಾಪನ ಮಿಥುನದ ಆಲಿಂಗನ ಹೃದಯವಿ ನಿನ್ನ ಹೆಸರಿಗೆ ಬರದೆ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ ಆಕಾಶ ನಾನಾದೆ ನಿನ್ನ ಹೆಸರಿಗೆ ಬರದೆ ನನ್ನ ಮಾತಿನಲ್ಲಿ ತಂದೆ ಮಳೆವಿಲ್ಲ ನಾಚಿನಿಂದ ಹೂ ಬಳ್ಳಿಯಲ್ಲ ಮಾನಲ್ಲಿ ಒಂದಾದ ಹೃದಯವಿ ನಿನ್ನ ಹೆಸರಿಗೆ ಬರದೆ ನನ್ನ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಕುಮಾರಿ ಸಾಗರಿಕಾ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಂಬ ಗೀತೆ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ. ರಾಮ 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 ರಾಮ, ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸವ ಕೊಡು ರಾಮ. ಕಣ್ಣು ಕಾಳೆರಡೆನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ. ರಾಮ 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 ರಾಮ. ಕುಮಾರಿ ಸಾಗರಿಕಾಗೆ ಧನ್ಯವಾದಗಳು. ಈಗ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶಿವಯೋಗಿ ಸರ್. ಒಂದು ಸುಂದರವಾದ ಭಾವಗೀತೆ, ಮೈಸೂರು ಅನಂತ ಸ್ವಾಮಿ ಹೇಳಿರ್ತಕ್ಕಂಥದ್ದು. ಹಲೋ ಹಲೋ ಹಲೋ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುಗಿಲ ಬಾರಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾರಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಆರದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗ್ಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಆರದೆ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಬಾಗರ್ತದಂತೆ ನಮ್ಮ ಈ ಮೈ ಮನ ಬಾಗರ್ತದಂತೆ ನಮ್ಮ ಈ ಮೈ ಮನ ಜೊತೆ ಸೇರಲು ಜೀವನ ಪಾವನ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು, ಧನ್ಯವಾದಗಳು. ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ದಾವಣಗೆರೆ ವತಿಯಿಂದ ಇಂದು ಮಧ್ಯಾಹ್ನದ ಕಾರ್ಯಕ್ರಮ 2023-24 ಸಾಲಿನಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರತಕ್ಕಂಥ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, 23 ಮತ್ತು 24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಜನಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮವನ್ನು ಮೊದಲಿಗೆ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಕಲ್ಪನಾ ಮತ್ತು ಹನುಮಂತ್ ನಾಯ್ಕ ತಂಡದವರಿಂದ ಈಗ ನಾಡಗೀತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತಿ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ತನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ವೈಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ಜನಕನ ಓಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಿದ್ಯುಕ್ತವಾಗಿ ನಾಡಗೀತೆಯ ಮೂಲಕ ಚಾಲನೆಯನ್ನು ನೀಡಿದಂಥ ಕಲ್ಪನಾ ಸಾಂಸ್ಕೃತಿಕ ಕಾರ್ಯದರ್ಶಿ ಹಾಗೂ ಹನುಮಂತ್ ನಾಯ್ಕ ಶಿಕ್ಷಕರು ಅವರ ತಂಡದವರಿಗೆ ಜಿಲ್ಲಾ ಶಾಖೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರನ್ನು ನಾವು ವೇದಿಕೆ ಮೇಲೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಜಿಲ್ಲೆಯ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕಾಯ್ತು. ತಮ್ಮಲ್ಲಿ ಜಿಲ್ಲಾ ಶಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೆ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಗಣ್ಯಮಾನ್ಯರನ್ನು ಸ್ವಾಗತವನ್ನು ಬಯಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಸಂಘದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಪಾಲಶೇಖ ಸರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಈಗಾಗಲೇ ಇಂದು ಬೆಳಗ್ಗೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಇದೇ ವೇದಿಕೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಈ ಮಧ್ಯಾಹ್ನದಲ್ಲಿ ತ್ರಿವಳಿ ಕಾರ್ಯಕ್ರಮ ಅಂತ ಹೇಳ್ತೀವಿ ನಮ್ಮವೆಲ್ಲವೂ ಪಂಚಮ ಇಲ್ಲವೇ ತ್ರಿವಳಿ. ಯಾಕೆ ಅಂದರೆ
ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಒಂದೇ ಸಂದರ್ಭದಲ್ಲಿ ಆಯೋಜನೆ ಮಾಡಿದಾಗ ಸಂಘಕ್ಕೂ ಹೆಚ್ಚು ಹೊರೆ ಆಗೋದಿಲ್ಲ, ಹಾಗೆಯೇ ನೌಕರರನ್ನು ಒಗ್ಗೂಡಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ಬರೀ ಕಾರ್ಯಕ್ರಮಗಳನ್ನೇ ಮಾಡೋದರಲ್ಲಿ ನೌಕರರು ಕಾಲ ಕಳೀತಾರೆ ಅಂತಕ್ಕಂಥ ಅಪವಾದವೂ ಕೂಡ ನಮ್ಮ ಮೇಲಿಲ್ಲ. ಎಷ್ಟರ ಮಟ್ಟಿಗೆ ನಾವು ಸರ್ಕಾರದ ಕೆಲಸವನ್ನು ದೇವರ ಕೆಲಸ ಅಂತ ಮಾಡ್ತೀವೋ ಅಷ್ಟರ ಮಟ್ಟಿಗೆ ಸಂಘಟನೆಯಲ್ಲೂ ಕೂಡ ಮಾನ್ಯ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ಪದಾಧಿಕಾರಿಗಳು ಕೂಡ ಸರ್ಕಾರದ ಕೆಲಸ ಫಸ್ಟು, ಆ ನಂತರ ಸಂಘಟನೆಯ ಕೆಲಸ ಅಂತಕ್ಕಂಥವ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ SSLC ಮತ್ತು PUC ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ, ಜೊತೆ ಜೊತೆಗೆ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ, ತಮಗೆ ಗೊತ್ತಿರಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಮಹಿಳೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥವರು, ನಮ್ಮ ದಾವಣಗೆರೆ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲು ಅಂತಹ ಮಹಿಳೆಯನ್ನು ಸನ್ಮಾನಿಸ್ತಕ್ಕಂಥದ್ದು, ಜೊತೆಗೆ 3 ಜನ ವಿಧಾನ ಪರಿಷತ್ ಸದಸ್ಯರನ್ನು ನೂತನವಾಗಿ ಆಯ್ಕೆಯಾದಂಥವರನ್ನು ಸನ್ಮಾನಿಸುವ ಕಾರ್ಯಕ್ರಮ, ಹಾಗೆಯೇ ಕಳೆದ ಸಾಲಿನ ಒಂದು ವಾರ್ಷಿಕ ಒಂದು ಮಹಾಸಭೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಈ ಎಲ್ಲ ತ್ರಿವಳಿ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ವೀರೇಶ್ ಎಸ್ ವಡೆನ್ಪುರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ಈ ಒಂದು ಸರ್ಕಾರಿ ನೌಕರರ ಸಂಘ 2019-24 ಅವಧಿಯಲ್ಲಿ ಸಂಘವನ್ನು ರಾಜ್ಯಾಧ್ಯಕ್ಷರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಓಡಾಡ್ತಕ್ಕಂತಹ ಅತಿ ಹೆಚ್ಚು ಪಾದರಸದಂತೆ ಅವರ ಒಂದು ಘೋಷವಾಕ್ಯ ಇತ್ತು. ಏನು ಅಂದರೆ, ಹೊಸ ಮನ್ವಂತರಕ್ಕೆ ವಿಕಾಸಶೀಲ ಹೆಜ್ಜೆಗಳು ಅಂತ. ನಿಜಕ್ಕೂ ಅವರು ಏನು ಘೋಷವಾಕ್ಯವನ್ನು ಇಟ್ಕೊಂಡಿದ್ರು ಅದನ್ನು ಸಾಕಾರಗೊಳಿಸಿದ್ದಾರೆ ಅಂದರೆ, ಬೆಳಿಗ್ಗೆ ಅವ್ರ ಮಾತುಗಳನ್ನು ಕೇಳಿದಿರಿ, ಜೊತೆ ಜೊತೆಗೆ ಅವರನ್ನು ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿರ್ತಕ್ಕಂಥದ್ದನ್ನು ಕೂಡ ತಾವು ಕೇಳಿದಿರಿ. ಹೊಗಳಿಕೆ ಅಂತಕ್ಕಂಥದ್ದಲ್ಲ, ಒಂದು ರಾಜ್ಯದಲ್ಲಿ ಒಂದು ಯಶಸ್ವಿ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡು ಈ ಸಂಘದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಯಾರಾದರೂ ತೋರಿಸ್ಕೊಟ್ಟಿದ್ರೆ ಸಂಘಟನಾ ಚತುರ, ಅತ್ಯಂತ ಕ್ರಿಯಾಶೀಲ, ಬದಲಾವಣೆಯ ಹರಿಕಾರರೆಂದೇ ಪ್ರಖ್ಯಾತಿಯನ್ನು ಪಡೆದಂತಹ, ನನಗಿಂತಲೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ CS ಷಡಾಕ್ಷರಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆಯೇ ಅವರೊಟ್ಟಿಗೆ ಯಾವತ್ತೂ ಕೂಡ ಬೆಂಬಲವಾಗಿ ತಾವೇನು ಇಲ್ಲಿರ್ತಕ್ಕಂಥವರು ಸಾಮಾನ್ಯ ನೌಕರಿರ್ಬೋದು, ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಂಘಟನೆಯಲ್ಲಿರ್ಬೋದು, ತಾವೆಲ್ಲ ಗಮನಿಸಿದಿರಿ ಹಿರಿಯರು, ನಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ, ಯಾವತ್ತೂ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಅವರೊಟ್ಟಿಗೆ ಕೈಜೋಡಿಸಿರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರು ಆದಂತಹ ಶ್ರೀಯುತ ರುದ್ರಪ್ಪ ಸರ್ ಅವರು, ಹಿರಿಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ನಮ್ಮ ರಾಜ್ಯ ಸಂಘಟನೆಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು CS ಷಡಾಕ್ಷರಿ ಅವರು ಕಾರ್ಯಾಧ್ಯಕ್ಷರು ಅಂತಕ್ಕಂಥ ಹೊಸ ಹುದ್ದೆ ಆಯಿತು. ಅವಾಗ ಹೇಳ್ತಾ ಇದ್ರು, ಪಾಲಾಕ್ಷಿಯವರೇ ನೀವು ಜಿಲ್ಲಾಧ್ಯಕ್ಷರಾಗಿ ಹೊರಗೆ ಬರ್ತಾ ಇದ್ದೀರಿ, ನಿಮಗೂ ಒಂದು ಪೋಸ್ಟ್ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಪೋಸ್ಟನ್ನೇ ನಮ್ಮ ರಾಜ್ಯ ಸಂಘದಲ್ಲಿ ಜಿಲ್ಲಾ ಸಂಘದಲ್ಲಿ ನಾವು ನೇಮಕ ಮಾಡಿದ್ದೀವಿ ನೋಡಿ ಅಂತ. ಹಾಗೆಯೇ ನಾನು ಜಿಲ್ಲಾ ಸಂಘದಲ್ಲಿ ಕಾರ್ಯಾಧ್ಯಕ್ಷನಾದರೆ ರಾಜ್ಯ ಸಂಘದಲ್ಲಿ ಕಾರ್ಯಾಧ್ಯಕ್ಷರಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಅಸನ್ಮುಖಿಗಳು, ನೀವು ಅವ್ರ ಕಲರನ್ನು ಗಮನಿಸ್ತಾ ಇದ್ದೀರಿ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳ್ಕೊಟ್ಟಂತಹ ಕಲರನ್ನು ಹೊಂದಿರತಕ್ಕಂತಹ ಮಲ್ಲಿಕಾರ್ಜುನ್ ಬಿ ಬಳ್ಳಾರಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ತಮಗೆ ನೆನಪಿರಲಿ, ನಾವು ಬೆಳಗಿನ ಎಲ್ಲ ಚಟುವಟಿಕೆಗಳು ಇವತ್ತೇನೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘದ ಖಜಾನೆಗಳು ಭದ್ರ ಇರಬೇಕು. ಆ ಖಜಾನೆಯ ಭದ್ರ ಇರಬೇಕು, ನಮಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಸಹಾಯವನ್ನು ಮಾಡ್ತಕ್ಕಂತಹ ನಮ್ಮ ರಾಜ್ಯ ಸಂಘದ
ಖಜಾಂಚಿಗಳಾದಂತಹ ಡಾಕ್ಟರ್ ಸಿದ್ದರಾಮಯ್ಯ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಮತ್ತೋರ್ವ ಹಿರಿಯ ಉಪಾಧ್ಯಕ್ಷರು, ಯುವಕರಾದರೂ ಕೂಡ ಸಂಘಟನೆಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ ಅಗಲಿರುಳು ಶ್ರಮಿಸ್ತಾ ಇರತಕ್ಕಂತಹ ಶ್ರೀಯುತ ಬಸವರಾಜ್ ಸರ್ ಅವರು ಹಿರಿಯ ಉಪಾಧ್ಯಕ್ಷರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ರಾಜ್ಯ ಸಂಘದ ಪದಾಧಿಕಾರಿಗಳು, ಮಿತ್ರರು ಆದಂತಹ ಸೋಮಶೇಖರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ನಿಮ್ಮ ಚಪ್ಪಾಳೆಗಳು ಬರ್ತಾ ಬರ್ತಾ ನಿಮ್ಮ ಚಪ್ಪಾಳೆ ಸೌಂಡೇ ಕೇಳ್ತಿಲ್ಲ, ಈ ಮೈಕ್ ಸೌಂಡ್ ಅಷ್ಟೇ ಕೇಳ್ತಾ ಇದೆ. ಯಾಕೆ ಅಂದರೆ ಚಪ್ಪಾಳೆ ಒಡೆಯೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ. ಹಾಗಾಗಿ ಜೋರಾದ ಕರತಾಡನ ಬಂದರೆ ಇಲ್ಲಿ ಕೂತಿರ್ತಕ್ಕಂಥವರಿಗೆ ಇನ್ನೂ ನಿಮ್ಮ ಕೆಲಸವನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಅನುಕೂಲಕರ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದಂಥ ಗುರುಮೂರ್ತಿಯವರು, ಜಿಲ್ಲಾ ಸಂಘದ ಖಜಾಂಚಿಗಳಾದಂತಹ ತಿಪ್ಪೇಸ್ವಾಮಿಯವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಶ್ರೀಯುತ ಧನಂಜಯ ಸರ್ಜಿ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರು, ಅತ್ಯಂತ ಸರಳತನದ ನೇತೃತ್ವದ ವಹಿಸಿರ್ತಕ್ಕಂತಹ ಧನಂಜಯ ಸರ್ಜಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಜಿಲ್ಲಾ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದಂತಹ ನನ್ನ ಸಹೋದರಿಯವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ವೇದಿಕೆ ಮೇಲೆ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಾಲೂಕು ಅಧ್ಯಕ್ಷರುಗಳಲ್ಲಿ ಪ್ರಮುಖವಾಗಿ ಶಶಿಧರ್ ಸರ್ ಅವರು ಚನ್ನಗಿರಿ ತಾಲೂಕು ಅಧ್ಯಕ್ಷರು, ನಾಗರಾಜ್ ಸರ್ ಅವರು ಜಗಳೂರು ತಾಲೂಕು ಅಧ್ಯಕ್ಷರು, ಸಂತೋಷ್ ಸರ್ ಅವರು ನ್ಯಾಮತಿ ತಾಲೂಕು ಅಧ್ಯಕ್ಷರು, ರವಿ ಸರ್ ಅವರು ಹೊನ್ನಾಳಿ ತಾಲೂಕು ಅಧ್ಯಕ್ಷರು, ವಿಜಯ ಮಾಂತೇಶ್ ಸರ್ ಅವರು ಹರಿಹರ ತಾಲೂಕು ಅಧ್ಯಕ್ಷರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ಜಿಲ್ಲಾ ವಿಭಿನ್ನ ವೃಂದ ಸಂಘಗಳ ಅಧ್ಯಕ್ಷರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರಾಮಪ್ಪ ಸರ್ ಅವರಿಗೆ, ಹಾಗೆಯೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧ್ಯಕ್ಷರಾದಂತಹ ಶ್ರೀಯುತ ಸಿ ಬಿ ರವಿ ಸರ್ ಅವರಿಗೆ, ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂತಹ ಹಾಲಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂತಹ ರಾಜ್ಯ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳು, ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಂಘಟನೆಯ ಹಿರಿಯ ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸಂಘಟನಾ ಕಾರ್ಯದರ್ಶಿಗಳು, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಕ್ರೀಡಾ ಕಾರ್ಯದರ್ಶಿಗಳು, ಅವರಿವರೆನ್ನದೇ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಿಗೂ ತಮ್ಮ ದೊರಾದ ಚಪ್ಪಾಳೆಯ ಮೂಲಕ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೇ ಈ ಕಾರ್ಯಕ್ರಮದ ಯಶಸ್ಸು ಅನ್ನೋದಕ್ಕಿಂತ ಈ ಪ್ರತಿಭಾ ಪುರಸ್ಕಾರವನ್ನು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೊಸದಾಗಿ ಆರಂಭ ಮಾಡಿದ್ದೇ ಈ ಪ್ರಸ್ತುತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಅವರು. ಮೊದಲೆಲ್ಲ ಡಿವಿಷನ್ ಮಟ್ಟದಲ್ಲಿ ಈ ಪ್ರತಿಭಾ ಪುರಸ್ಕಾರ ನಡೀತಾ ಇತ್ತು, ಒಂದು ನಾಲ್ಕಾರು ಜಿಲ್ಲೆಗಳನ್ನು ಸೇರಿಸಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಹೆಚ್ಚು ಸಂಖ್ಯೆಯಲ್ಲಿ ನೌಕರರನ್ನು ಕೂಡ ಸಂಘಟನೆಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 210 ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅವರೆಲ್ಲರಿಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಜಿಲ್ಲಾ ಸಂಘದ ವತಿಯಿಂದ ಬಯಸ್ತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೆಳಗಿನಿಂದಲೂ ಕೂಡ ಅನೇಕ ನೌಕರರಿದ್ದೀರಿ, ಜೊತೆಗೆ ಮಧ್ಯಾಹ್ನದ ನಂತರನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜಿಲ್ಲೆಯ ಸಮಸ್ತ ನೌಕರರು, ಎ ಗ್ರೂಪ್ನಿಂದ ಹಿಡಿದು ಡಿ ಗ್ರೂಪ್ನವರೆಗೆ ಎಲ್ಲ ನೌಕರರು ಇಲ್ಲಿ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಜಿಲ್ಲಾ ಸಂಘದ ಪರವಾಗಿ, ರಾಜ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು, ನಮ್ಮ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನೌಕರರಿಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಚಾರ ಮಾಧ್ಯಮಗಳು, ಅದರಲ್ಲೂ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ ಮಿತ್ರರು ಬಹಳಷ್ಟು ಅವಶ್ಯ.
ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವೇನು ವಿಶೇಷ ವಾರ್ಷಿಕ ಮಹಾಸಭೆ ಇರ್ಬೋದು, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ರಾಜ್ಯಾಧ್ಯಕ್ಷರು, ನಾನು ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ 25 ವರ್ಷಗಳನ್ನು ತುಂಬುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ದಾವಣಗೆರೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೀವಿ. ನಿಜಕ್ಕೂ ಈ 3 ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆಗೆ ವಿಶೇಷವಾದಂಥ ಗಮನ ಇದೆ. ಈವನ್ ಶಿವಮೊಗ್ಗ ಜಿಲ್ಲೆಗಿಂತ ಹೆಚ್ಚು ಪ್ರೀತಿ ಆಸಕ್ತಿ ಇರೋದು ನಮ್ಮ ರಾಜ್ಯಾಧ್ಯಕ್ಷರಿಗೆ ದಾವಣಗೆರೆ ಜಿಲ್ಲೆಯ ಮೇಲೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋತೀವಿ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೆ. ಇವತ್ತು ಬೆಳಗಿನ ಕಾರ್ಯಕ್ರಮದಿಂದ ಹಿಡಿದು ಇವತ್ತು ಮುಗಿಯತಕ್ಕಂಥ ಕಾರ್ಯಕ್ರಮದವರೆಗೆ ಆರಕ್ಷಕ ಮಿತ್ರರಿರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಅವರಿವರೆನ್ನದೆ ಒಬ್ಬ ಅಡುಗೆ ಮಾಡಿರ್ತಕ್ಕಂಥ ಅಡುಗೆ ಬಡಿಸಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಎಲ್ಲರನ್ನೂ ಕೂಡ ರಾಜ್ಯ ಸಂಘ, ನಮ್ಮ ಜಿಲ್ಲಾ ಸಂಘ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿವರೆನ್ನದೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಥ್ಯಾಂಕ್ ಯು, ಧನ್ಯವಾದ. ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದಂಥ ಜಿಲ್ಲಾ ಸಂಘಟನೆಯ ಕಾರ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಸಂಘಟನೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಾಲಕ್ಷಪ್ಪ ಸರ್ ಅವ್ರನ್ನ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತು ಬಯಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ, ಮತ್ತು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನೋಡಿ. ಜಿಲ್ಲಾ ಸಂಘಟನೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ವೀರೇಶ್ ವಡನ್ಪುರ್ ಸರ್ ಅವರು ಜಿಲ್ಲಾ ಸಂಘಟನೆಯ ನಡೆದು ಬಂದ ಆದಿ ಮತ್ತು ಈ ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ನೂತನವಾಗಿ ಆಯ್ಕೆಯಾದ ಸಂಸದರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಸನ್ಮಾನ ಸಮಾರಂಭ. 2023-24 ಸಾಲಿನ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ, ಜೊತೆಗೆ 2023-24 ಸಾಲಿನ ವಾರ್ಷಿಕ ಮಹಾಸಭೆ, ಈ ತ್ರಿವಳಿ ಕಾರ್ಯಕ್ರಮಗಳನ್ನು ಜಿಲ್ಲಾ ಸಂಘದ ವತಿಯಿಂದ ನಾವು ಇವತ್ತು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಕ್ರಿಯಾಶೀಲ ಹಸನ್ಮುಖಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಲಿರುವ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ದನಾನಂದ ಸರ್ಜಿ ಸರ್ ಅವರೇ, ಹಾಗೂ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮೇಗೌಡ ಸರ್ ಅವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಿ ಬಳ್ಳಾರಿ ಸರ್ ಅವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಯು ರುದ್ರಪ್ಪ ಸರ್ ಅವರೇ, ಹಾಗೂ ಮತ್ತೊಬ್ಬ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಬಸವರಾಜ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರೇ, ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಂಜಮ್ಮ ಮೇಡಮ್ ಅವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಾಲಕ್ಷಪ್ಪ ಸರ್ ಅವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಣ್ಣ ಸರ್ ಅವರೇ, ಹಾಗೂ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಸಮಪ್ಪ ಸರ್ ಅವರೇ, ಮಂಜಣ್ಣ ಸರ್ ಅವರೇ, ಸಿದ್ಲಿಂಗ್ ಸ್ವಾಮಿ ಸರ್ ಅವರೇ, ಕೆ ಎಮ್ ಎಸ್ ಸ್ವಾಮಿ ಸರ್ ಅವರೇ, ಶಿವಾನಂದ್ ದಳವಾಯಿ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ನಿರ್ದೇಶಕ ಬಂಧುಗಳೇ, ನಾಮನಿರ್ದೇಶಿತ ಸದಸ್ಯರುಗಳೇ, ಹಾಗೂ ಇಲ್ಲಿ ತಾಲೂಕಾ ಸಂಘದ ಅಧ್ಯಕ್ಷರುಗಳೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ತಾಲೂಕಾ ಸಂಘದ ನಿರ್ದೇಶಕ ಬಂಧುಗಳೇ, ಕಾರ್ಯದರ್ಶಿಗಳೇ, ರಾಜ್ಯ ಪರಿಷತ್ ಸದಸ್ಯರುಗಳೇ, ಎಲ್ಲ ಹಂತದ ಪದಾಧಿಕಾರಿಗಳೇ, ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ ಹಾಗೂ ಅವರ ಪೋಷಕರೇ, ಸಮಸ್ತ ರಾಜ್ಯ ಸರ್ಕಾರಿ ನೌಕರ ಬಾಂಧವರೇ, ಆತ್ಮೀಯರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ 1920 ಸ್ಥಾಪನೆಯಾಗಿ ಇವತ್ತು ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿ ಒಂದು ಮಾದರಿ ಸಂಘವಾಗಿ ಹೊರಹೊಮ್ಮಿರತಕ್ಕಂತಹ ಸಂಘ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ 2019 ಸಾಲಿನಿಂದ 2024 ಸಾಲಿನ ಅವಧಿ ಇದು ಸುವರ್ಣ ಯುಗ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಯಾಕೆಂದರೆ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಷಡಾಕ್ಷರಿಯವರು ಈ ಸಂಘದ ಒಂದು ಅಧ್ಯಕ್ಷರಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ತಮಗೆಲ್ಲ ಗೊತ್ತಿದೆ, ಸುಮಾರು ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂತಹ
25 30 ಆದೇಶಗಳನ್ನು ಹೊರಡಿಸಿರ್ತಕ್ಕಂಥ ಕೀರ್ತಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರಿಗೆ ಗೊತ್ತಿದೆ ತಿಳಿಸಿ ಸಲ್ಲುತ್ತದೆ. ಆದಮೇಲೆ ಇವತ್ತು ಸಂಘಟನೆಯ ಪ್ರಯತ್ನದ ಫಲವಾಗಿ ತಮಗೆಲ್ಲ ಗೊತ್ತಿದೆ 1/3/2023 ಸಂಘವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡದಿರತಕ್ಕಂತಹ ಸಂದರ್ಭದಲ್ಲಿ 7ನೇ ವೇತನ ಆಯೋಗದ ಪರಿಣಾಮವಾಗಿ ಭಾಗವಾಗಿ ಇವತ್ತು 17% ಮಧ್ಯಂತರ ಪರಿಹಾರ ವೇತನವನ್ನು ಕೇವಲ 3 ತಾಸುಗಳಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರನ್ನು ತಮ್ಮ ಗೃಹ ಕಚೇರಿಗೆ ಕರೆಸಿಕೊಂಡು ಮಾತುಕತೆಯನ್ನು ಮಾಡಿ 17% ಮಧ್ಯಂತರ ಪರಿಹಾರ ಭತ್ಯೆಯನ್ನು ಮಂಜೂರು ಮಾಡಿರ್ತಕ್ಕಂಥ ಆದೇಶ ಆಗಿರ್ಬೋದು. ಜೊತೆಗೆ ಅದೇ ದಿನ ತಾವೆಲ್ಲ ಗಮನಿಸಿದ್ದೀರಿ NPS ಹೋಗಲಾಡಿಸಿ OPS ಜಾರಿಗೆ ಮಾಡ್ತಕ್ಕಂಥ ಒಂದು ಆದೇಶ. ಯಾವ ಯಾವ ರಾಜ್ಯಗಳಲ್ಲಿ ಇವತ್ತು NPS ಹೋಗಲಾಡಿಸಿ OPS ಜಾರಿಗೆ ಮಾಡಿದ್ದಾರೆ ಆ ರಾಜ್ಯಗಳಲ್ಲಿ ಅಧ್ಯಯನವನ್ನು ಮಾಡಿ ವರದಿಯನ್ನು ಸಲ್ಲಿಸಲಿಕ್ಕೆ ಮುಖ್ಯ ಅಪರ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಂಘವನ್ನು ಸಮಿತಿಯನ್ನು ರಚನೆ ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದ್ದೀರಿ. ಜೊತೆಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಆದೇಶ ಆಗಿದೆ. ಇನ್ನೇನು 2-3 ತಿಂಗಳಲ್ಲಿ ಕೂಡ ಆ ಯೋಜನೆ ಕೂಡ ಜಾರಿಗೆ ಬರತಕ್ಕಂಥ ಸಂಭವ ಇದೆ. ಜೊತೆಗೆ ಮಹಿಳಾ ನೌಕರರಿಗೆ 6 ತಿಂಗಳ ಶಿಶುಪಾಲನಾ ರಜೆ ಕೂಡ ಮಂಜೂರು ಮಾಡಿರತಕ್ಕಂಥ ಆದೇಶ. ಅದರ ಜೊತೆಗೆ ಇವತ್ತು ತಾಲೂಕು ಅಧ್ಯಕ್ಷರುಗಳನ್ನು ಜಿಲ್ಲಾ ಅಧ್ಯಕ್ಷರುಗಳನ್ನು ಸರ್ಕಾರಿ ಕಾರ್ಯಕ್ರಮಗಳು ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಆ ಕಾರ್ಯಕ್ರಮಗಳಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕೂಡ ಅವರನ್ನು ಆಹ್ವಾನ ಮಾಡ್ತಕ್ಕಂಥ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಿ ನೌಕರರಿಗೆ 10,000 ಇರತಕ್ಕಂಥ ಹಬ್ಬದ ಮುಂಗಡ ಭತ್ಯೆಯನ್ನು ಇವತ್ತು 25,000 ಹೆಚ್ಚಿಸಿ ಇವತ್ತು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇಂತಹ 10 ಹಲವಾರು ಆದೇಶಗಳನ್ನು ಮಾಡಿರ್ತಕ್ಕಂತಹ ಕೀರ್ತಿ ಮಾನ್ಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸಿದೆ. ಕೇವಲ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ಆದೇಶಗಳನ್ನು ಮಾತ್ರ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಹೋರಾಡಲಿಲ್ಲ. ಇವತ್ತು ನಮ್ಮ ಸಂಘ ನಮ್ಮ ರಾಜ್ಯ ಸರ್ಕಾರಿ ನೌಕರರು ದೇಣಿಗೆಗಳನ್ನು ಕೊಡ್ತಕ್ಕಂಥದ್ದನ್ನು ಸಾಮಾಜಿಕ ಕಳಕಳಿ ಉಳ್ಳಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. ತಮಗೆಲ್ಲ ಗೊತ್ತಿದೆ ಉತ್ತರ ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಸಂಭವಿಸಿರ್ತಕ್ಕಂತಹ ನೆರೆಹಾವಳಿಗಳಿಗೆ ಇವತ್ತು ಸರ್ಕಾರಿ ನೌಕರರ ಒಂದು ದಿನದ ವೇತನ 200 ಕೋಟಿ ರೂಪಾಯಿಗಳನ್ನು ನಾವು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಕೋವಿಡ್ ಸಂದರ್ಭದಲ್ಲಿ ಕೂಡ ಸರ್ಕಾರಿ ನೌಕರರ ಒಂದು ದಿನದ ವೇತನ 200 ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಅದರ ಜೊತೆಗೆ ಇವತ್ತು ಪುಣ್ಯಕೋಟಿ ದತ್ತು ಯೋಜನೆ ತಮಗೆಲ್ಲ ಗೊತ್ತಿದೆ ಸರ್ಕಾರಿ ನೌಕರರ ಸ್ವೇಚ್ಛಾ ಪತ್ರಗಳನ್ನು ಪಡೆದುಕೊಂಡು 40 ಕೋಟಿ ರೂಪಾಯಿಗಳನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಜೊತೆಗೆ ಇವತ್ತು ತಾವೆಲ್ಲ ಸರ್ಕಾರಿ ನೌಕರರ ಮಕ್ಕಳು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇದು 2019 ಇಸ್ವಿ ಮೊದಲು ಇರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿಯವರು ರಾಜ್ಯಾಧ್ಯಕ್ಷರಾಗಿ ವಹಿಸಿಕೊಂಡ ನಂತರ ಗದ್ದುಗೆಯನ್ನು ಏರಿದ ನಂತರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಇವತ್ತು 5 ವರ್ಷದಲ್ಲಿ ಸುಮಾರು ಸರ್ಕಾರಿ ನೌಕರರ ಮಕ್ಕಳಿಗೆ 1,00,000 ಸರ್ಕಾರಿ ವಿದ್ಯಾರ್ಥಿ ಮಕ್ಕಳಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರು ಮಾಡಿರತಕ್ಕಂಥ ಯೋಜನೆ ಇದು. ಜೊತೆಗೆ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗಡಿನಾಡು ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಗಡಿನಾಡುಗಳಲ್ಲಿ ಶಾಲೆಗಳನ್ನು ದತ್ತಕ್ಕೆ ಪಡೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಾಗ ಇಂತಹ 10 ಹಲವಾರು ಕಾರ್ಯಕ್ರಮನ ಇದೀಗ ತಾನೇ ಆಗಮಿಸಿರ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ GM ಗಂಗಾಧರ ಸ್ವಾಮಿ ಸರ್ ಅವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂತಹ ಸಂಘದಲ್ಲಿ ಇವತ್ತು ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ಇಂಥ ಅವಧಿಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಇಂಥ ಸಂಘವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಮಾನ್ಯರನ್ನು ಸನ್ಮಾನಿಸಿರುವುದು ಕೂಡ ದಾವಣಗೆರೆ ಜಿಲ್ಲಾ ಸಂಘದ ಒಂದು ಹೆಮ್ಮೆಯ ವಿಷಯ ಅಂತೇಳಿ ತಿಳಿದಿದ್ದೇನೆ. ಇವತ್ತು 50%ಕ್ಕಿಂತ ಹೆಚ್ಚು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು ಶಿಕ್ಷಣ ಸಂಸ್ಥೆಗಳು ಇಂತಹ ಎಲ್ಲ ಇಲಾಖೆಗಳಲ್ಲಿ 10 ಹಲವಾರು ಇವತ್ತು ತಮಗೆಲ್ಲ ಗೊತ್ತಿದೆ ಸ್ಟ್ಯಾಂಡರ್ ಇವತ್ತು ನಿಯಮಗಳು ತಿದ್ದುಪಡಿ ಆಗಬೇಕಾಗಿದೆ. ಇಂತಹ 10 ಹಲವಾರು ಸಮಸ್ಯೆಗಳನ್ನು ನಾವು ವಿಧಾನ ಪರಿಷತ್ ಸದಸ್ಯರ ಎದುರುಗಡೆಗಿಟ್ಟು ನಾವು ಅವರೊಂದಿಗೆ ಅವರು ನಮ್ಮೊಂದಿಗೆ ಎಂಬ ಒಂದು ವಾಕ್ಯದೊಂದಿಗೆ ಇವತ್ತು ವಿಧಾನಸೌಧದ ಒಳಗಡೆ ಆಗಿರ್ಬೋದು ವಿಧಾನಸೌಧದ ಹೊರಗಡೆ ಆಗಿರ್ಬೋದು ನಾವು ಜೊತೆಗಿದ್ದು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸೋಣ. ಜೊತೆಗೆ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಜೊತೆಯಾಗಿ ಕೆಲಸವನ್ನು ನಿರ್ವಹಿಸೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ
ಸರ್ಜಿ ಸರ್ ಅವರು ಕೂಡ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನಿತರಾಗಿ ಆಗಮಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಜಿಲ್ಲಾ ಸಂಘದ ಪರವಾಗಿ ಸಮಸ್ತ ದಾವಣಗೆರೆ ಸರ್ಕಾರಿ ನೌಕರರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರರ ಮಕ್ಕಳಿಗೆ 90%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ನನಗನಿಸ್ತಾ ಇದೆ ಇವತ್ತಿನ ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಜ್ಞಾನ ಸಂಪಾದನೆ ಮತ್ತು ಸಚ್ಚಾರಿತ್ರ ಗುಣಗಳನ್ನು ಹೊಂದಿ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟಲ್ಲಿ ಈ ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಉನ್ನತವಾದಂಥ ಹುದ್ದೆಗಳನ್ನೇರಿ ಸಮಾಜ ಸೇವೆಯನ್ನು ತಾವೆಲ್ಲರೂ ಮಾಡುತ್ತೀರಿ. ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ದಿನಮಾನಗಳಲ್ಲಿ ಪಿ ಯು ಸಿಯಲ್ಲಿ ಕೂಡ ತಾವು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗುತ್ತೀರಿ ಅಂತ ಹೇಳಿ ಭಾವಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಮ್ಮೆಲ್ಲರಿಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜೊತೆಗೆ ವೈಯಕ್ತಿಕವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಮಹಾಸಭೆ ಕೂಡ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ ಸರ್ಕಾರಿ ನೌಕರರ ಸಂಘ ಪಾರದರ್ಶಕವಾಗಿ ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಶಾಖೆಯಲ್ಲಿ 3 ತಿಂಗಳಿಗೆ ಒಮ್ಮೆ ನಾವು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಆಯೋಜನೆಯನ್ನು ಮಾಡಿ ಖರ್ಚು ಲೆಕ್ಕದ ತಕ್ತೆಯನ್ನು ಪಾರದರ್ಶಕವಾಗಿ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಜೊತೆಗೆ ಇವತ್ತು ತಾವೆಲ್ಲ ಈ ಒಂದು ಕಲ್ಯಾಣ ಮಂಟಪದ ಒಳಗಡೆಗೆ ಬರಬೇಕಾದ್ರೆ ನಾವು ಖರ್ಚು ವೆಚ್ಚದ 2023-24ನೇ ಸಾಲಿನ ಖರ್ಚು ವೆಚ್ಚದ ತಕ್ತೆಯನ್ನು ಈಗಾಗಲೇ ತಮ್ಮ ಜೊತೆಗೆ ತಮ್ಮ ಕಡೆಗೆ ಕೊಟ್ಟಿದ್ದೇವೆ. ತಾವೆಲ್ಲರೂ ಅದನ್ನು ನೋಡಿದ್ದೀರಿ ಎಂದು ಭಾವಿಸಿ ಅದನ್ನು ಓದಲಿಕ್ಕೆ ಒಂದು 1/2 ಗಂಟೆ ಸಮಯ ಬೇಕಾಗುತ್ತೆ. ತಾವೇನಾದರೂ ಓದ್ರಿ ಅಂತಂದರೆ ಓದಲಿಕ್ಕೆ ಓದ್ತಾ ಇದ್ದೇನೆ, ಇಲ್ಲ ತಾವೆಲ್ಲರೂ ಅದನ್ನು ಓದಿದ್ದೇವೆ ಅನುಮೋದನೆಯನ್ನು ಕೊಡ್ತೇವೆ ಅಂತೇಳಿ ಜೋರದ ಚಪ್ಪಾಳೆಯನ್ನು ಕೊಟ್ಟರೆ ನಾವು ಅನುಮೋದನೆಯನ್ನು ಮಾಡ್ತಕ್ಕಂಥ ಕೆಲಸ. ಥ್ಯಾಂಕ್ ಯು, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ. ಜೊತೆಗೆ ಇವತ್ತು ತಾವೆಲ್ಲರೂ ಮಧ್ಯಾಹ್ನದ ನಂತರ ಸರ್ಕಾರಿ ನೌಕರರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ನಮಗೆ 1/2 ದಿನ ಓಡಿ ಸೌಲಭ್ಯವನ್ನು ಕೊಡಬೇಕಂತೇಳಿ ವಿನಂತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನು ಹೇಳಿದರು. ನಾವು ಯಾವತ್ತಿಗೂ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥವರು, ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ, ನೀವು ಅದು ಒಂದು ಲೆಟರನ್ನು ರೆಡಿ ಮಾಡ್ಕೊಂಡು ತಗೊಂಬನ್ನಿ, ನಾನು ಸಹಿ ಮಾಡಿಕೊಡ್ತೀನಿ ಅಂತೇಳಿ ಒಂದೇ ಮಾತಲ್ಲಿ ಹೇಳಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ನಮ್ಮ ಕರೆಯೋಲಿಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಾವಣಗೆರೆ ಜಿಲ್ಲಾ ಸಂಘದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಅರ್ಪಿಸಿ ಇವತ್ತು ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಒಡೆನ್ಪುರ್ ಸರ್ ಅವರು, ಜಿಲ್ಲಾ ಸಂಘಟನೆ ಮತ್ತು ರಾಜ್ಯ ಸಂಘಟನೆಯ ರೂಪರೇಷೆಗಳು ಮತ್ತು ಸರ್ಕಾರಿ ನೌಕರರಿಗೆ ರಾಜ್ಯ ಸಂಘಟನೆಯ ನೇತಾರವನ್ನು ವಹಿಸಿರ್ತಕ್ಕಂಥ ಷಡಾಕ್ಷರಿ ಸಾಹೇಬರವರು ರಾಜ್ಯಾಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವೆಲ್ಲವೂ ಕೂಡ ಆದೇಶ ರೂಪದಲ್ಲಿ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ದೊರೀತಕ್ಕಂಥ ನಿಟ್ಟಿನಲ್ಲಿ ಅಗಲಿರಳೆ ಎನ್ನದೇ ಕೆಲಸವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಸಂಘಟನೆಯನ್ನು ಬಲಪಡಿಸಿರ್ತಕ್ಕಂಥ ಷಡಾಕ್ಷರಿ ಸಾಹೇಬರವರು ಮತ್ತೊಮ್ಮೆ ಬೆಳಗಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಷಡಾಕ್ಷರಿ ಸಾಹೇಬರು ಈ ರಾಜ್ಯ ಸಂಘಟನೆಯ ನೇತೃತ್ವವನ್ನು ವಹಿಸಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಲಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಮಾಡಿ ನಮ್ಮ ಜಿಲ್ಲಾ ಸಂಘಟನೆ ವತಿಯಿಂದ ಬೆಳ್ಳಿಗದೆಯನ್ನು ಕೊಟ್ಟಿದ್ದೀವಿ. ಅವರು ಮತ್ತೊಮ್ಮೆ ಈ ರಾಜ್ಯದ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಮತ್ತೆ ನಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಅವರು ಬರಲಿ ಅಂತಕ್ಕಂಥ ಆಶಾಭಾವನೆಯಿಂದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ವೀರೇಶ್ ಎಸ್ ವಡೆನ್ಪುರ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಾವಣಗೆರೆ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿ ಸರ್ ಅವರು ಮತ್ತು ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ನಮ್ಮ ರಾಜ್ಯ ಸಂಘಟನೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಧನಂಜಯ ಸರ್ಜಿ ಸಾಹೇಬರು ಹಾಗೂ ಜಿಲ್ಲಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್.
ನೆರವೇರಿಸಿದಂಥ ದಾವಣಗೆರೆ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರು ಆಗಿರತಕ್ಕಂಥ ಗಂಗಾಧರ ಸ್ವಾಮಿ ಸಾಹೇಬರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಅರ್ಪಿಸ್ತೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.